ಬಜೆಟ್ ಚರ್ಚೆ ಮೇಲಿನ ಉತ್ತರ ಕೊಡೋದಕ್ಕೂ ಕೂಡ ರಾಹುಕಾಲದ ಭೀತಿ ಎದುರಾಗಿದೆಯಂತೆ. ಮಧ್ಯಾಹ್ನ 3:37 ಬಳಿಕವೇ ಬಜೆಟ್ ಚರ್ಚೆಗೆ ಸಿಎಂ ಉತ್ತರವನ್ನ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಅಮಾವಾಸ್ಯೆಗೂ ಮುನ್ನ ಬಜೆಟ್ ಪಾಸ್ ಮಾಡಬೇಕೆಂದುಕೊಂಡಿದ್ದು ಎಚ್ ಡಿ ರೇವಣ್ಣ. ಆದ್ರೆ ಬಿಜೆಪಿ ಪಟ್ಟು ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಲೆಕ್ಕಾಚಾರ ಎಲ್ಲ ತಲೆಕೆಳಗಾಗಿದೆ. ಇನ್ನಷ್ಟು ಸದಸ್ಯರು ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿತ್ತು. ಹೀಗಾಗಿ ರಾಹುಕಾಲದ ಲೆಕ್ಕಾಚಾರ ಹಾಕಿದಂತಹ ಎಚ್ ಡಿ ರೇವಣ್ಣ ಐಡಿಯಾ ಉಲ್ಟಾ ಆಗಿದೆ. ಮಧ್ಯಾಹ್ನದ ಬಳಿಕವೇ ಬಜೆಟ್ ಚರ್ಚೆಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಉತ್ತರವನ್ನ ನೀಡಲಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ದೇವೇಗೌಡರ ಕುಟುಂಬಸ್ಥರು ರಾಹುಕಾಲ ಗುಳಿಕಾಲ ಎಲ್ಲವನ್ನ ನೋಡಿ ಯಾವುದೇ ಕೆಲಸ ಕಾರ್ಯವನ್ನ ಆರಂಭ ಮಾಡೋದು. ಈ ಬಜೆಟ್ ಚರ್ಚೆಯ ಮೇಲಿನ ಉತ್ತರ ಕೊಡೋದಕ್ಕೂ ಕೂಡ ಇದೀಗ ರಾಹುಕಾಲದ ಭೀತಿ ಎದುರಾಗಿದೆಯಂತೆ. ಅದರಲ್ಲಿ ಪ್ರಮುಖವಾಗಿ ಎಚ್ ಡಿ ರೇವಣ್ಣ ಇದೆಲ್ಲವನ್ನ ಸಾಕಷ್ಟು ಗಮನಿಸುತ್ತಾರೆ. ಮಧ್ಯಾಹ್ನ 3:37 ಬಳಿಕವೇ ಬಜೆಟ್ ಚರ್ಚೆಗೆ ಸಿಎಂ ಉತ್ತರವನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿ ಯಾಕಂದ್ರೆ ಅಮಾವಾಸ್ಯೆಗೂ ಮುನ್ನ ಬಜೆಟ್ ಪಾಸ್ ಮಾಡಬೇಕು ಅಂತ ಎಚ್ ಡಿ ರೇವಣ್ಣ ಕ್ಯಾಲ್ಕುಲೇಷನ್ ಹಾಕೊಂಡಿದ್ರು. ಆದ್ರೆ ಬಿಜೆಪಿ ಪಟ್ಟು ಹಿಡಿದಂತ ಹಿನ್ನೆಲೆಯಲ್ಲಿ ರೇವಣ್ಣ ಲೆಕ್ಕಾಚಾರ ಸ್ವಲ್ಪ ತಲೆಕೆಳಗಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಎಲ್ಲಾ ವಿಚಾರದಲ್ಲೂ ರಾಹುಕಾಲ ಗುಳಿಕಾಲ ನೋಡ್ತಾರೆ ಗೌಡರ ಕುಟುಂಬಸ್ಥರು. ಈಗ ಬಜೆಟ್ ಉತ್ತರ ಕೊಡೋದಕ್ಕೂ ಕೂಡ ಅದನ್ನೇ ಗಮನಿಸ್ತಾ ಇದ್ದಾರಾ ಹೆಂಗೆ? ಎಸ್ ಅಂಕಿತಾ, ಯಾಕಂದ್ರೆ ಬಹಳ ಪ್ರಮುಖವಾಗಿ ಗಮನಿಸ್ಕೋದು ಇಲ್ಲಿ ಜೆ ಡಿ ಎಸ್ ನಲ್ಲಿ ಮೊದಲಿನಿಂದ ಕೂಡ ಮುಹೂರ್ತ ಈ ಕಾಲ ಜ್ಯೋತಿಷ್ಯವನ್ನು ನೋಡಿ ಲೆಕ್ಕ ಹಾಕಿ ರಾಜಕೀಯದಲ್ಲಿ ಮುಂದುವರಿಯೋದು ರೇವಣ್ಣ ಅವರು ಕೂಡ. ಹೀಗಾಗಿ ಆ ಒಂದು ಕಾರಣಕ್ಕಾಗಿ ಈ ಬಜೆಟ್ ನ ಅಮಾವಾಸ್ಯಗಿಂತ ಮುಂಚೆ ಅಂದ್ರೆ ಆಷಾಢ ಮಾಸ ಕೂಡ ಪ್ರಾರಂಭ ಆಗೋದ್ರಿಂದ ನಾಳೆಯಿಂದ ಇವತ್ತೇ ಬಜೆಟ್ ಗೆ ಅನುಮೋದನೆ ಪಡ್ಕೊಂಡು ವಿಧಾನಸಭೆಯಲ್ಲಿ ಬಜೆಟ್ ಗೆ ಅನುಮೋದನೆ ಪಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಅನ್ನೋಷ್ಟು ಲೆಕ್ಕಾಚಾರಗಳಿದ್ವು. ಯಾವ ಕಾಲ ಪ್ರಾರಂಭಕ್ಕಿಂತ ಮುಂಚೆನೂ ಕೂಡ ಆ ಒಂದು ಬಜೆಟ್ ಗೆ ಅನುಮೋದನೆ ಪಡಬೇಕು ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳನ್ನ ರೇವಣ್ಣ ಅವರು ಹೇಳಿದ್ರು. ಆದ್ರೆ ಬಿಜೆಪಿಗಳಂದು ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಅವಕಾಶ ಬೇಕು ಅಂತ ಪಟ್ಟು ಹಿಡಿತಾರೆ. ಹೀಗಾಗಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅನ್ನ ಕರೆದು ಕೊನೆಗೆ ಬಿಜೆಪಿ ಸದಸ್ಯರಿಗೆ ಅವಕಾಶ ಮಾಡಿಕೊಡ್ತಾರೆ. ಹೀಗಾಗಿ ಇವತ್ತು ಮಧ್ಯಾಹ್ನ 3:37 ನಂತರ ಬಜೆಟ್ಗೆ ಸಂಬಂಧಪಟ್ಟಂತೆ ಸಿಎಂ ಉತ್ತರ ಕೊಡ್ತಾರೆ. ನಂತರ ಬಜೆಟ್ ವಿಧಾನಸಭೆ ಮತ್ತೆ ಪರಿಷತ್ ನಲ್ಲಿ ಅನುಮೋದನೆ ಪಡೆಯುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಮಧ್ಯಾಹ್ನ 3:37 ರಾಹುಕಾಲ ಮುಕ್ತಾಯ ಆಗುತ್ತೆ, ತದನಂತರ ಬಜೆಟ್ ಗೆ ಉತ್ತರ ಕೊಟ್ಟು ಅದಕ್ಕೆ ಅನುಮೋದನೆ ಪಡೆದುಕೊಳ್ಳಾಗುತ್ತೆ. ಸೊ ಇದು ರೇವಣ್ಣನವರ ಲೆಕ್ಕಾಚಾರಗಳು. ಮೊದಲಿಂದನೂ ಕೂಡ ರೇವಣ್ಣ ಅವರು ಮತ್ತೆ ಜೆಡಿಎಸ್ ಪಕ್ಷದಲ್ಲಿ ಈ ತರದ ಒಂದಿಷ್ಟು ನಂಬಿಕೆಗಳಿಂದ ಅನೇಕ ಚರ್ಚೆಗಳಿಗೆ ಗ್ರಾಸವಾಗುತ್ತೆ ರೇವಣ್ಣನವರ ನಡೆ. ಸೊ ಈಗಲೂ ಕೂಡ ರಾಹುಕಾಲ ಅಮಾವಾಸ್ಯೆ ಅಂತ ಲೆಕ್ಕಾಚಾರಗಳನ್ನು ಹಾಕಿ ಬಜೆಟ್ ಮಂಡನೆಗೆ ಬಜೆಟ್ ಅನುಮೋದನೆಗೆ ಈಗ ರೇವಣ್ಣ ಅವರು ಪಟ್ಟು ಹಿಡಿದಿರುವಂತದ್ದು. ಓಕೆ, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.